presence. ವೈದ್ಯರಿಗೆ ಸೆಲ್ಯೂಟ್ ಮಾಡಿದ ಪವರ್ ಸ್ಟಾರ್. ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚಾಗುತ್ತಿದ್ದು ಸಾವಿನ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಕೊರೋನಾ ಎನ್ನುವ ಮಾರಣಾಂತಿಕ ಕಾಯಿಲೆಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯಕೀಯ ಲೋಕಕ್ಕೆ ಜನರು ಹ್ಯಾಟ್ಸ್ ಆಫ್ ಹೇಳುತ್ತಿದ್ದಾರೆ. ಇದೀಗ ಬ್ರಾವೋ ಡಾಕ್ಟರ್ ಎನ್ನುವ ಹೊಸ ಅಭಿಯಾನ ಪ್ರಾರಂಭವಾಗಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಇಂತಹ ಅಪಾಯಕಾರಿ ವಾತಾವರಣದಲ್ಲೂ ಕೊರೋನಾ ವಿರುದ್ಧ ಹೋರಾಡುತ್ತಿರುವ ವೈದ್ಯಕೀಯ ಸಿಬ್ಬಂದಿಗೆ ಸೆಲ್ಯೂಟ್ ಹೇಳುವ ಚಾಲೆಂಜ್ ಇದು. ಸಾಮಾಜಿಕ ಜಾಲತಾಣದಲ್ಲಿ ಬ್ರಾವೋ ಡಾಕ್ಟರ್ ಹ್ಯಾಶ್ಟ್ಯಾಗ್ ಬಳಸಿ ಶೇರ್ ಮಾಡುವ ಮೂಲಕ ವೈದ್ಯರಿಗೆ ಸೆಲ್ಯೂಟ್ ಹೇಳುವ ಅಭಿಯಾನ ಇದಾಗಿದೆ. ನಿರ್ಭಯ ಅತ್ಯಾಚಾರಿಗಳಿಗೆ ಕಲ್ಲು, ಸಿನಿ ತಾರೆಯರ ಪ್ರತಿಕ್ರಿಯೆ ಹೀಗಿದೆ. ಅಂತಿಮವಾಗಿ ನಿರ್ಭಯ ಪ್ರಕರಣ ಕೊನೆಗೊಂಡಿದೆ. ಅನೇಕ ವರ್ಷಗಳ ಬಳಿಕ ಆಕೆಯ ಪೋಷಕರು ಇಂದು ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಬಹುದು. ಅವಳ ಪೋಷಕರಿಗೆ ನೆಮ್ಮದಿ ಸಿಕ್ಕಿದೆ. ನಿರ್ಭಯ ಅಪರಾಧಿಗಳಿಗೆ ಕಲ್ಲು ಶಿಕ್ಷೆಯಾಯಿತು. ನಿರ್ಭಯ ಹೆತ್ತವರಿಗೆ ಮತ್ತು ನಿರ್ಭಯಗೆ ನ್ಯಾಯ ಒದಗಿಸಲು ತಮ್ಮದೇ ಆದ ರೀತಿಯಲ್ಲಿ ಹೋರಾಡಿದ ಪ್ರತಿಯೊಬ್ಬ ಭಾರತೀಯರಿಗೂ ಸಿಕ್ಕ ಜಯವಿದು. ಆತ್ಮಕ್ಕೆ ಶಾಂತಿ ಸಿಗಲಿ ನಿರ್ಭಯ ಎಂದು ಟ್ವೀಟ್ ಮಾಡಿದ್ದಾರೆ. ಬಿಟೌನ್ಗೆ ಎಂಟ್ರಿ ಕೊಡ್ತಾರ ಜೂನಿಯರ್ ಐಶ್ವರ್ಯ. ಮರಾಠಿ ಚಿತ್ರರಂಗದ ನಟಿ ಮಾನ್ಸಿ ನಾಯಕ್ ಈಗ ಐಶ್ವರ್ಯ ರೈ ಅವರ ಜೂನಿಯರ್ ರೀತಿ ಕಾಣುತ್ತಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಟಿಕ್ಟಾಕ್ನಲ್ಲಿ ಇವರಿಗೆ ಬರೋಬ್ಬರಿ 4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಷ್ಟೇ ಅಲ್ಲದೆ ಇವರ ಫೋಟೋಗಳನ್ನ ನೋಡುತ್ತಿದ್ದರೆ ಚಿತ್ರರಂಗಕ್ಕೆ ಕಾಲಿಟ್ಟ ಐಶ್ವರ್ಯ ಅವರ ಆರಂಭದ ದಿನಗಳಲ್ಲಿ ಅವರು ಹೇಗಿದ್ರೋ ಅದೇ ನೆನಪಾಗುತ್ತೆ. ಮಾನ್ಸಿ ನಾಯಕ್ ಅವರ ಫೋಟೋಗಳನ್ನ ನೋಡಿದ ನಿಟ್ಟಿಗರು ಜೋಧಾ ಅಕ್ಬರ್ ಸಿನಿಮಾದ ಡೂಪ್ಲಿಕೇಟ್ ಮತ್ತು ಕಾರ್ಬನ್ ಕಾಪಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಫೋಟೋಗಳಲ್ಲಿ ನೋಡಿದರೆ ಜೋಧಾ ಅಕ್ಬರ್ ಸಿನಿಮಾದ ನಟಿ ಐಶ್ವರ್ಯ ರೈ ರೀತಿಯೇ ಕಾಣುತ್ತಿದ್ದಾರೆ. ತಾಯಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮಾಳ್ವಿಕಾ. ನಿರ್ಭಯಾ ಕೇಸ್ ಇಡೀ ದೇಶವನ್ನ ಬೆಚ್ಚಿಬೀಳಿಸಿತ್ತು. ನಿರ್ಭಯಾ ಹಂತಕರಿಗೆ ಮರಣದಂಡನೆಯಾಗಿದೆ. ಅತ್ಯಾಚಾರ ಎಸಗಿರುವ ಕಾಮುಕರಿಗೆ ಮರಣದಂಡನೆ ಆಗಬೇಕು ಎಂದು ನಿರ್ಭಯಾ ತಾಯಿ ಆಶಾದೇವಿ ಹಲವು ವರ್ಷಗಳಿಂದ ಅವಿರತ ಹೋರಾಟ ಮಾಡಿದ್ರು. ಭಾರತ ಕೊರೋನಾ ವೈರಸ್ ಭಯದಲ್ಲಿದ್ದರೂ ಕೂಡ ನಿರ್ಭಯಾ ಕೇಸ್ಗೆ ಸಿಕ್ಕ ನ್ಯಾಯಕ್ಕಾಗಿ ದೀಪಾವಳಿ ಆಚರಿಸುತ್ತಿದೆ. ಎಲ್ಲರೂ ಈ ಬಗ್ಗೆ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ. ನಟಿ ರಾಜಕಾರಣಿ ಮಾಳ್ವಿಕಾ ಅವರು ಈ ಖುಷಿಯನ್ನ ಸ್ವಲ್ಪ ವಿಭಿನ್ನವಾಗಿ ಹೇಳಿದ್ದಾರೆ. ಯಾರಾದರೂ ಸಿನಿಮಾ ಮಾಡೋದಾದ್ರೆ ಹೇಳಿ, ನಾನು ನಿರ್ಭಯಾ ತಾಯಿ ಆಶಾದೇವಿ ಪಾತ್ರ ಮಾಡುತ್ತೇನೆ, ಇಂದಿನ ನ್ಯಾಷನಲ್ ಹೀರೋ ಅವರು ಎಂದು ಮಾಳ್ವಿಕಾ ನಿರ್ಭಯಾ ತಾಯಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಭಾಸ್ ಫೋಟೋ ನೋಡಿ ಅನುಷ್ಕಾ ಹೇಳಿದ್ದಾದ್ರೂ ಏನು? ಭಾಗಮತಿ ಬಳಿಕ ಸುದೀರ್ಘ ಗ್ಯಾಪ್ ತೆಗೆದುಕೊಂಡ ಅನುಷ್ಕಾ ಶೆಟ್ಟಿ ಈಗ ನಿಶಬ್ದಂ ಸಿನಿಮಾ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಹೇಮಂತ್ ಮಧುಕರ್ ನಿರ್ದೇಶಿಸಿರುವ ಈ ಸಿನಿಮಾ ಏಪ್ರಿಲ್ನಲ್ಲಿ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಈ ಸಿನಿಮಾದ ಪ್ರಚಾರದಲ್ಲಿ ಅನುಷ್ಕಾ ಬ್ಯುಸಿಯಾಗಿದ್ದಾರೆ. ಪ್ರಚಾರದ ವೇಳೆ ಟಿವಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪ್ರಭಾಸ್ ಜೊತೆಗಿನ ರಿಲೇಷನ್ ಬಗ್ಗೆ ಅನುಷ್ಕಾ ನೀಡಿರುವ ಉತ್ತರ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಯ ವಿಷಯವಾಗಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.